ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ವಿಜಯದಶಮಿ, ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವಾಗ ನಾವು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಲಾಸ್ಟ್ ಟೈಮ್ ಹೋಗಿದ್ವಿ, ಸಿಕ್ಕಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ವಿ. ಹಬ್ಬ ಬೇರೆ ಅಲ್ವಾ, ಸೊ ಊರಲ್ಲಾಗಿದ್ದರೆ ನಮ್ಮ ಮನೆಯವ್ರಿಗೆ ಹೋಗಿ ಬರ್ತಿದ್ವಿ. ಸೊ ಇವತ್ತು ನಮ್ಮ ದೇವ್ರು ಕೂಡ ಇಲ್ಲೇ ಇದೆ, ವೀರಭದ್ರೇಶ್ವರ ದೇವಸ್ಥಾನ. ಸೊ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ವಿ. ಲಾಸ್ಟ್ ಟೈಮ್ ಹೋಗಿದ್ವಲ್ಲ, ಅಲ್ಲಿ ಇರಲಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟು ಇನ್ನೊಂದು ದೇವಸ್ಥಾನ, ವೀರಭದ್ರೇಶ್ವರ ದೇವಸ್ಥಾನ ಇದೆ. ಅಲ್ಲಿ ನಾವು ಮದುವೆ ಫಸ್ಟಿಗೆ ಹೋಗಿದ್ದು. ಸೊ ಇವತ್ತು ಹೋಗೋಣ ಅಂದ್ಕೊಂಡಿದ್ವಿ ಮನವಿತನ ಕರ್ಕೊಂಡು. ಸೊ ಇವತ್ತು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ತುಂಬ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ನಿಮಗೆ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಯ್ ಮೇಡಮ್ ಮನ್ವಿತ್. ಹಾಯ್. ಹಾಯ್. ಹಾಯ್ ಮೇಡಮ್. ಮಗ ಜನ ಎಲ್ಲ ಮಾಡಲ್ಲ, ದಡ್ಡ ಬಿಟ್ಟಿದ್ದಾರೆ ಮನ್ವಿತ್. ಇವಾಗ ಹಾಯ್ ಮಾಡಲ್ಲ, ಬಾಯ್ ಮಾಡಲ್ಲ, ಏನೋ ಅವನ ಲೋಕದಲ್ಲೇ ಅವನು ಇರ್ತಾನೆ ನೋಡಿ, ನನ್ನ ಮುಖ ನೋಡೋದು. ಓಕೆ ಬನ್ನಿ, ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಸ್ಬೆಂಡ್ ರೆಡಿ ಆಗ್ತಾ ಇದ್ದಾರೆ, ಬಂದರು. ಮನ್ವಿತ್ ನಾವು ಬಂದಾಗ ಟೈಮ್ ಬಂದು 11:30 ಆಗಿತ್ತು. ಸೊ ಬರುವಾಗಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು, ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಬರಬೇಕಲ್ವಾ. ಸೊ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ದೇವಸ್ಥಾನಕ್ಕೆ ಬಂದಾಗ. ಸ್ವಲ್ಪ ಜನ ಇದ್ರು, ಅಷ್ಟೊಂದೇನು ಜನ ಇರಲಿಲ್ಲ, ಯಾಕಂದರೆ ಸಂಜೆ ತುಂಬ ಜನ ಕೊಡೋದಿಲ್ಲಿ. ಸೊ ಬೆಳಗ್ಗೆ ಬಂದಿರೋದ್ರಿಂದ ಸ್ವಲ್ಪ ಕಡಿಮೆ ಜನ ಇದ್ದರು. ಹಾಗೆ ವೆಹಿಕಲ್ಸ್ ಎಲ್ಲ ಪೂಜೆ ಎಲ್ಲ ಮಾಡಿಸ್ತಾ ಇದ್ರು. ನಿನ್ನೆ ಆಯ್ತು ಪೂಜೆ ಆಯ್ತಲ್ವಾ, ಸೊ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊತಾ ಇದ್ರು. ಹಾಗೆ ಪಲ್ಲಕ್ಕಿಲಿ ಹೋಗುವಂಥ ಮೂರ್ತಿ ಕೂಡ ಇಲ್ಲೇ ಮುಂದ್ಗಡೆನೇ ಇಟ್ಟಿದ್ದಾರೆ, ನಿಮಗೆ ಕಾಣುತ್ತೆ. ಸೊ ಲಾಸ್ಟ್ ಟೈಮ್ ನಾವು ಬಂದಾಗಲೂ ಅಷ್ಟೇ ಇದೇ ಮೂರ್ತಿಗೆ ಅಲಂಕಾರ ಎಲ್ಲ ಮಾಡ್ತಾ ಇದ್ರು. ಸೊ ಅವಾಗೂ ಕೂಡ ಅಷ್ಟೇ, ಪಲ್ಲಕ್ಕಿ ಹೋಗ್ತಾ ಇತ್ತು, ಗುಗ್ಗಳ ಕೂಡ ಇತ್ತು. ಸೊ ಅದಕ್ಕೋಸ್ಕರ ಮೊನ್ನೆ ಹೋಗುವಾಗ್ಲೂ ಇದು ಮುಂದೆನೇ ಇತ್ತು, ಅಂದ್ರೆ 9 ದಿನಾನೂ ಈ ತರ ರಥದಲ್ಲಿ ಕೂರಿಸ್ಬಿಟ್ಟು ಪಲ್ಲಕ್ಕಿಲಿ ತಗೊಂಡು ಹೋಗ್ತಾರೆ. ಸೊ ಅದು ಕೂಡ ಇದು ಒಂದು ಮೂರ್ತಿ ಅಂತ ಹೇಳ್ಬೋದು. ನಾವು ನೋಡಕತ್ತೈತಿ ಜೊತೆ ಬಿದ್ಬಿಟ್ಟು ಮತ್ತೆ ಭಟ್ರು ಬಂದುಬಿಟ್ಟು ಆಚೆ ಕಡೆ ವೆಹಿಕಲ್ಸ್ ಪೂಜೆ ಎಲ್ಲ ಮಾಡಿಬಿಟ್ಟು ನಂತರ ಇವಾಗ ಬಂದು ನಾವೇನು ಹಣ್ಣು ಕಾಯಿ ಎಣ್ಣೆ ಎಲ್ಲ ತೊಗೊಂಡು ಹೋಗಿದ್ವಿ ಅದನ್ನ ಒಡೆದ್ಬಿಟ್ಟು ಇವಾಗ ಪೂಜೆ ಎಲ್ಲ ಆರತಿ ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಮುಗಿಸ್ಕೊಂಡು ನಂತರ ನಾವು ಪ್ರಳಯ ಕಾಲ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಕೂಡ ಅಷ್ಟೇ, ಜನ ಏನು ಅಷ್ಟೊಂದು ಇರಲಿಲ್ಲ. ಯಾಕಂತ ಅಂದರೆ ಮುಂದೆ ಬಂಡಿ ಮಾಕಾಳಮ್ಮ ದೇವಸ್ಥಾನ ಇದನ್ನು ತೋರಿಸ್ತೀನಿ ನಿಮಗೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಇಲ್ಲಿ ಇದ್ದರೂ ಅಷ್ಟೊಂದೇನಿಲ್ಲ ಅಂತ ಹೇಳ್ಬೋದು. ಸೊ ಸಂಜೆನೇ ಎಲ್ಲ ಕಡೆಯೂ ಜನ ಸೇರೋದು, ಯಾಕಂದರೆ ಬನ್ನಿ ಇರುತ್ತೆ.
ಸೊ ಅದಕ್ಕೋಸ್ಕರ ಬನ್ನಿಗೆ ಎಲ್ಲ ಸೇರ್ತಾರೆ, ಪಲ್ಲಕ್ಕಿ ಹೊರಡುತ್ತೆ. ಸೊ ಅದಕ್ಕೋಸ್ಕರ ಇವಾಗಿನ ಅಷ್ಟೊಂದು ಜನ ಇಲ್ಲ, ಸಂಜೆ ಮಾತ್ರ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಹೇಳ್ತಾ ಇದ್ರು ಸಂಜೆ ಬನ್ನಿ ಇದೆ ಎಲ್ಲರೂ ಬನ್ನಿ ಅಂತ ಹೇಳಿಬಿಟ್ಟು. ಸೊ ಇವಾಗ ಮುಗಿಸ್ಕೊಂಡು ಆಚೆ ಕಡೆ ಬಂದ್ವಿ. ಅಲ್ಲಿ ಒಳಗಡೆ ಎಲ್ಲ ಫೋನ್ ಅನುಭವ ಇರೋದಿಲ್ಲ, ಅಂದರೆ ವೀಡಿಯೋ ಎಲ್ಲ ಮಾಡ್ಕೊಳ್ಳೋ ಆಗಿಲ್ಲ, ಅದಕ್ಕೋಸ್ಕರ ಮಾಡ್ಕೊಳ್ಳಿಲ್ಲ. ನಾನು ಸುಮ್ಮನೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದೀನಿ. ಇಲ್ಲಿ ಆಚೆ ಕಡೆ ಬಂದು ನಿಂತ್ಕೊಂಡ್ರೆ ಬಂಡಿ ಮಾಕಾಳಮ್ಮ ದೇವಸ್ಥಾನ ಅಂತೂ ಸಖತ್ತ ಕಾಣತ್ತೆ. ಜನ ಅಂತೂ ಸಾಗರ, ಅಂದರೆ ಇಲ್ಲಿ ಜಾತ್ರೆ ಥರ ಆಗ್ತಾ ಇದೆ. ಇವತ್ತು ನೋಡಿದರೆ ಗೊತ್ತಾಗ್ಬೋದು ನಿಮಗೆ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ನಾವು ಹೋಗಬೇಕು ಅಂದ್ಕೊಂಡು, ಬಟ್ ಇಲ್ಲೇ ಟೈಮ್ ಆಗಿಬಿಟ್ಟಿದೆ ಆಲ್ಮೋಸ್ಟ್. ನಮಗೆ ಸೀದಾ ಒಂದು ದೇವಸ್ಥಾನಕ್ಕಂತ ಬಂದಿದ್ವಿ ನಾವು. ಇವಾಗ ಆಲ್ರೆಡಿ ನಮಗೆ ಎರಡು ದೇವಸ್ಥಾನ ಆಗಿಬಿಟ್ಟು, ಇನ್ನು ನಂತರ ನಾವು ಇಲ್ಲಿ ಬಂದಿರೋದು ಇವಾಗ ಗವಿಗಂಗಾಧರೇಶ್ವರ ದೇವಸ್ಥಾನ ಅಂತ ಹೇಳಿಬಿಟ್ಟು, ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಇಲ್ಲಿ ನಾವು ಮದುವೆ ಫಸ್ಟಿಗೆ ಬಂದಿದ್ದು, ಬಂದೇ ಇರಲಿಲ್ಲ ಅಂತ ಹೇಳಿಬಿಟ್ಟು. ಇವಾಗ ಇದು ಮೂರನೇ ದೇವಸ್ಥಾನ ಬಂದಿರೋದು. ಇಲ್ಲಿ ಚಂಡಿಕಾ ಯಾಗ ಕೂಡ ಆಗಿದೆ. ಸೊ ಬೆಳಗ್ಗೆನೇ ಬೇಗನೆ ಸ್ಟಾರ್ಟ್ ಆಗಿಬಿಟ್ಟು ನಾವು ಬರೋಷ್ಟರೊಳಗೆ ಆಲ್ಮೋಸ್ಟ್ ಮುಗ್ದೋಗಿತ್ತು. ನಿಮಗೆ ಗೊತ್ತಾಗ್ಬೋದು ಇಲ್ಲಿ ಎಲ್ಲ ಮುಗ್ದೋಗಿದೆ ಅಂತ ಹೇಳಿಬಿಟ್ಟು. ಹಾಗೆ ಗವಿಗಂಗಾಧರೇಶ್ವರ ದೇವಸ್ಥಾನ ಕೂಡ ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು, ಅಂದರೆ ಸಂಜೆಗೆ ಇಲ್ಲಿ ತುಂಬ ಗ್ರ್ಯಾಂಡಾಗಿರುತ್ತೆ, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಎಲ್ಲ ಕ್ಲೋಸ್ ಮಾಡಿಬಿಟ್ರು ನಾವು ಹೋಗೋಷ್ಟರೊಳಗೆ, ಅಂದರೆ ಒಳಗಡೆಯಿಂದ ಕಿಟಕಿಲಿ ನೋಡ್ಬೋದು ದೇವ್ರನ್ನ. ಸೊ ಅಲ್ಲಿಂದಲೇ ನೋಡ್ಕೊಳ್ಳಿ ಅಂತ ಹೇಳಿದ್ರು. ನಾವು ಇಲ್ಲಿಂದ ನೋಡಿಕೊಂಡು ನೆಕ್ಸ್ಟು ಪ್ರಸಾದ ಕೂಡ ಇತ್ತು, ಪ್ರಸಾದ ತೊಗೊಂಡು ನಾವು ನೆಕ್ಸ್ಟು ಹೊರಡೋಣ ಅಂತ ಹೇಳಿ ಹೊರಟ್ವಿ. ಇಲ್ಲಿ ಚಂಡಿಕಾ ಯಾಗ ಹೋಮ ಮಾಡೋಕ್ಕೆ ಅಂತ ಹೇಳಿ ಬೇರೆ ಕಡೆಯಿಂದ ಕರೆಸಿದ್ದಾರೆ. ಯಾವ ಥರ ಕಾಣ್ತಾ ಇದ್ದಾರೆ ನೋಡಿ, ನನಗಂತೂ ನಿಜ ಎಷ್ಟೊಂದು ಖುಷಿ ಆಯಿತು. ಹೋಗಿ ಅವರಿಗೆ ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಬಂದೆ. ನಾವು ನೆಕ್ಸ್ಟ್ ಇವಾಗ ಮನೆ ಕಡೆ ಹೊರೋಣ ಅಂತ ಹೊರಟ್ವಿ, ಬಟ್ ಟೈಮ್ ಬೇರೆ, ಎರಡೂವರೆ ಮೇಲೆ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ನಳಪಾಕಕ್ಕೆ ಬಂದಿದ್ದೀವಿ. ಇದು ನಾವು 4 ಟೈಮ್ ಬರ್ತಾ ಇರೋದು ಅಂದ್ಕೊಂಡಿದ್ದೀನಿ ನಾನು, ಲೆಕ್ಕನೇ ಇಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೀಲ್ಸ್ ಚೆನ್ನಾಗಿ ಕೊಡ್ತಾರೆ. ಸೊ ಮನ್ವಿತಿನ ಫಸ್ಟ್ ಟೈಮ್ ಕರ್ಕೊ ಬಂದಿರೋದು. ಇಲ್ಲಿ ಹಸ್ಬೆಂಡ್ ಇವಾಗ ಆರ್ಡ್ರನ್ನು ತೊಗೊಳ್ಬರಕ್ಕೆ ಹೋಗಿದ್ದಾರೆ. ಸೊ ನಾವಿಲ್ಲಿ ಕುತ್ಕೊಂಡಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ವಿ ಯಾವ್ದಾರು ಸೀಟ್ ಖಾಲಿ ಆಗುತ್ತೆ ಅಂತ. ಬಟ್ ಸೀಟ್ ಇಲ್ಲಿ ನಾವು ಯಾವಾಗ ಬಂದರೂ ಇದೇ ಸೀಟ್ ಸಿಗುತ್ತೆ ನಮಗೆ. ಸೊ ಇಲ್ಲಿ ಮನ್ವಿತಿನ ಕೂರಿಸ್ಬಿಟ್ಟು ಅವನಿಗೆ ಮೆನು ಕೊಟ್ಬಿಟ್ಟು ಕೂರಿಸಿದ್ದೀನಿ. ಹಾಗೆ ಸುಮ್ಮನೆ ಅವ್ನು ಆಡ್ತಾ ಇದ್ದ, ಅದೊಂದು ಕ್ಲಿಪ್ಪಿಂಗ್ಸನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮೀಲ್ಸ್ ಬಂದುಬಿಟ್ಟು 80 ರುಪೀಸ್ ಅಷ್ಟೇ. ಸೊ ತುಂಬ ಚೆನ್ನಾಗಿ ಕೊಡ್ತಾರೆ ಮೀಲ್ಸು, ಯಾವಾಗಲೂ ಒಂದೇ ರೇಟೇ ಇದೆ. ನಮಗೆ ಇವಾಗ 3 ಇಯರ್ಸ್ ಬ್ಯಾಕ್ ಬಂದಿದ್ದ ನಾನು, ಅದೇ ರೇಟೇ ಇದೆ 80 ರುಪೀಸು. ಸೊ ಎಲ್ಲ ಕಡೆ ಎಲ್ಲ ಥರದ್ದು ಸಿಗುತ್ತೆ, ನಾರ್ತ್ ಇಂಡಿಯನು ಸೌತ್ ಇಂಡಿಯನ್ ಇದ್ದು ಎಲ್ಲ ಥರದ್ದು ಐಟಮ್ಗಳು ಇಲ್ಲಿ ಸಿಗುತ್ತೆ. ಚೆನ್ನಾಗಿರುತ್ತೆ ಕೂಡ ಎಲ್ಲ ಊಟ, ಚೆನ್ನಾಗಿರುತ್ತೆ. ಸಾಂಬಾರ ಸಮ್ ಹಾಗೆ ಮೊಸರನ್ನ, ಉಪ್ಪಿನಕಾಯಿ, ಇನ್ನೊಂದೆರಡು ಪಲ್ಲೆ, ಆಮೇಲೆ ಪೂರಿ ಸಾಗು, ಅನ್ನ, ಅನ್ನಕ್ಕೆ ಮತ್ತು ಪಾಯಸ ಒಂದು, ಆಮೇಲೆ ಹಬ್ಬ ಅಂತ ಹೇಳಿಬಿಟ್ಟು ಹೋಳಿಗೆ ಏನೋ ಇದೆ. ಸೊ ಅದನ್ನೆಲ್ಲ ಕೊಟ್ಟಿದ್ದರು, ಅದನ್ನೆಲ್ಲ ತಿನ್ನೋಷ್ಟರೊಳಗೆ ಸಾಕಾಗಿ ಹೋಯಿತು. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಾಗ 3 ಗಂಟೆ ಆಗಿತ್ತು. ಆವಾಗ ಏನು ನೈವೇದ್ಯ ಮಾಡೋಕ್ಕೆ ಆ ಟೈಮಲ್ಲಿ ಸರಿಯಾಗಲ್ಲ ಅಂತ ಹೇಳಿಬಿಟ್ಟು, ಸಂಜೆ ನಮ್ಮದು ಹಬ್ಬ ಆ್ಯಕ್ಚುಲಿ, ಅದಕ್ಕೋಸ್ಕರ ವಡೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅಮ್ಮ ಮನೆಯಿಂದನೇ ಮಾಡಿಕೊಟ್ಟಿರೋ ಪೌಡ್ರ್ ಇತ್ತು. ಸೊ ಅದನ್ನು ರೈಸಿಗೆ ಕಲ್ಸ್ಕೊಂಬಿಟ್ಟು ಮಾಡೋದು. ನಾನು ರೀಲ್ಸಲ್ಲಿ ಹಾಕಿದ್ದೀನಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳಿ. ಪೌಡ್ರ್ ಕೂಡ ರೆಡಿ ಮಾಡ್ಕೊಳ್ಳೋದೆಲ್ಲ ಹಾಕಿದ್ದೀನಿ. ಸೊ ನನ್ನ ಚಾನಲಲ್ಲಿ ರೀಲ್ಸಲ್ಲಿದೆ. ಸೊ ಅದನ್ನು ಕೂಡ ಒಂದ್ಸರಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ಕಾಯಿ ಚಟ್ನಿ ಜೊತೆ ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ಚೆನ್ನಾಗಿರುತ್ತೆ. ಮನ್ವಿತನ ಆಟ ಸ್ಟಾರ್ಟ್ ಆಗಿದೆ, ಆಟಾಡ್ತಾ ಇದ್ದಾನೆ. ಸೊ ನಾನು ಈ ಕಡೆ ವಡೆ ಮಾಡ್ಕೊತಾ ಇದ್ದೀನಿ, ಈ ಕಡೆ ಪಪ್ಪ ಮತ್ತು ಮನ್ವಿತ್ ಇಬ್ಬರು ಆಟಾಡ್ತಾ ಇದ್ದಾರೆ. ಈಗ ಟೈಮ್ ಬಂದು ಸರಿಯಾಗಿ 6 ಗಂಟೆ ಆಗಿದೆ. ನಾವು 3 ಗಂಟೆ ಹೀಗೆ ಬಂದ್ವಿ. ಬಂದುಬಿಟ್ಟು ಮತ್ತೆ ಸಂಜೆ ನಮ್ಮದು ಹಬ್ಬ, ಅಂದರೆ ಬನ್ನಿ ಎಲ್ಲ ಬನ್ನಿ ಮರಕ್ಕೆ ಹೋಗಿ, ಊರ ಕಡೆ ಎಲ್ಲ ಪಲ್ಲಕ್ಕಿಲಿ ದೇವ್ರು ತೊಗೊಂಡೋಗಿ ಬನ್ನಿ ಮರಕ್ಕೆ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಬನ್ನಿ ಎಲ್ಲ ಕೊಡ್ತಾರೆ. ಬನ್ನಿ ಕೊಟ್ಟು ಬಂಗಾರದಂಗಿರಿ ಅಂತ ಹೇಳ್ತಾರೆ. ಸೊ ಅದು ನಮಗೂ ಸಂಜೆ. ಸೊ ಅದಕ್ಕೋಸ್ಕರ 3 ಗಂಟೆಗೆ ಬಂದ್ವಿ ನಾವು ದೇವಸ್ಥಾನಗಳಿಂದ. ಬಂದ ತಕ್ಷಣ ಸ್ನಾನ ಮಾಡಬಾರ್ದು ಅಂತ ಹೇಳಿಬಿಟ್ಟು, ಯಾವುದೋ ನಾಯಿ ಬೊಗಳ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಂದ ತಕ್ಷಣ ಸ್ನಾನ ಮಾಡಬಾರ್ದು ಅಂತ ಹೇಳಿಬಿಟ್ಟು ಒಂದು 2 ವಾರ ಮಲಗಿದ್ವಿ. ಒಂದು 5 ಗಂಟೆ ಹೀಗೆ ಎದ್ದು ನಾನು ಸ್ನಾನ ಮಾಡಿ ಇವಾಗ ವಡೆ ಮಾಡಿ ನೈವೇದ್ಯ ಎಲ್ಲ ಮಾಡಿದೆ. ಸೊ ಸ್ವೀಟು ಸ್ವೀಟನ್ನು ಜಾಸ್ತಿ ಆಗಿಬಿಟ್ಟಿತ್ತು ಸ್ವೀಟು, ಅದಕ್ಕೋಸ್ಕರ ವಡೆ ಅಷ್ಟೇ ಮಾಡಿ ನೈವೇದ್ಯ ಮಾಡಿದೆ. ಸೊ ಸಂಜೆ ಇವತ್ತು ಇಷ್ಟೆಲ್ಲ ಆಯಿತು.
ಸಂಜೆ ಒಂದು 7 ಗಂಟೆ ಹೀಗೆ ಊರ ಕಡೆ ಎಲ್ಲ ಬನ್ನಿ ಕೊಡ್ತಾರೆ. ಸೊ ಅವಾಗ ನಾವು ಕೂಡ ಬನ್ನಿನ ತೊಗೊಬಂದಿದ್ದೀವಿ, ಅದನ್ನು ಕೊಟ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಮಾಡಬೇಕು. ಸೊ ಇಷ್ಟೆಲ್ಲ ಇವತ್ತು ಆಯಿತು, ತುಂಬಾ ಖುಷಿ ಆಯಿತು. ಇವತ್ತು ದೇವಸ್ಥಾನಗಳಿಗೆ ಹೋಗಿದ್ದು, ಸೊ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ತುಂಬಾ ದೇವಸ್ಥಾನಗಳಾಯಿತು. ಅಂದರೆ ಪ್ರಳಯಕಾಲ ವೀರಭದ್ರೇಶ್ವರ ಒಂದು ದೇವಸ್ಥಾನ ಇದೆ, ಸೊ ಅದು ಸ್ವಲ್ಪ ರುದ್ರಾವತಾರ. ಸೊ ಅಲ್ಲಿ ಕೂಡ ಹೋಗಿ ಬಂದ್ವಿ. ಫಸ್ಟಿಗೆ ಹೋಗಿದ್ದು ಅಲ್ಲಿಗೆ ನಾವು. ಸೊ ಇವಾಗ ಮನ್ವಿತನ ಕರ್ಕೊಂಡು ಬಂದ್ವಿ, ತುಂಬಾ ಖುಷಿ ಆಯಿತು. ಅದ್ರ ಮುಂದೆ ಬಂಡಿ ಮಕ್ಕಳಮ್ಮ ದೇವಸ್ಥಾನ ಇತ್ತು, ಸೊ ಅಲ್ಲಿ ಹೋಗಬೇಕಿತ್ತು. ಟೈಮ್ ಬೇರೆ ಆಗಿಬಿಟ್ಟಿತ್ತು, ಮತ್ತು ಸಂಜೆ ಬಂದು ನೈವೇದ್ಯ ಬೇರೆ ಮಾಡಬೇಕಿತ್ತು ದೇವರಿಗೆ. ಸೊ ಅದಕ್ಕೋಸ್ಕರ ಹಾಗೆ ಬಂದುಬಿಟ್ಟು ನೆಕ್ಸ್ಟ್ ಟೈಮ್ ಹೋದಾಗ ಹೋಗಲೇಬೇಕು. ಬಂಡಿ ಮಕ್ಕಳಮ್ಮ ದೇವಸ್ಥಾನದಲ್ಲಂತೂ ಸಿಕ್ಕಾಪಟ್ಟೆ ಜನ ಇವತ್ತು. ನಿಮಗೆ ನಾನು ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು, ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬರೋಷ್ಟರೊಳಗೆ 3 ಗಂಟೆ ಆಗೋಯಿತು. ಇವಾಗ 6 ಗಂಟೆ, ನಾನು ಮತ್ತೆ ಫ್ರೆಶಪ್ ಆಗಿಬಿಟ್ಟು ದೇವರಿಗೆ ನೈವೇದ್ಯ ಮಾಡಿ ಈಚೆ ಬಂದಿದ್ದೀನಿ. ಮನ್ವಿ ತಿನ ಮಲಗಿದ್ದಾನೆ, ಹಸ್ಬೆಂಡ್ ಆಚೆ ಹೋಗಿದ್ದಾರೆ. ಬಂದ ತಕ್ಷಣ ಒಂದು 7 ಗಂಟೆ ಹೀಗೆ ಬನ್ನಿ ಕೊಟ್ಟು ನಮಸ್ಕಾರ ಮಾಡ್ತೀವಿ. ಆ್ಯಕ್ಚುಲಿ ಬೆಳಗ್ಗೆ ಏನೂ ಮಾಡಿರಲಿಲ್ಲ ಅಡುಗೆನ ಅಂತ ಹೇಳಿಬಿಟ್ಟು, ಅಲ್ಲೇ ಬರುವಾಗ ಪಾಕಶಾಲೆಯಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. ಅಂದರೆ ದೇವಸ್ಥಾನಗಳೆಲ್ಲ ಊಟ ಅವಾಗ ಎಲ್ಲ ಮುಗ್ದೋಗಿತ್ತು ನಾವು ಹೋಗೋಷ್ಟರೊಳಗೆ. ಸೊ ಲೇಟ್ ಆಗಿಬಿಟ್ಟಿತ್ತಲ್ವಾ, ಊಟ ಎಲ್ಲ ಮುಗ್ದೋಗಿತ್ತು. ಹಬ್ಬದಲ್ಲಿ ಒಂದು 2 ಟೆಂಪಲಲ್ಲಿ ಅಷ್ಟೇ ಊಟ ಇತ್ತು. ಸೊ ಅದು ಕೂಡ ನಾವು ಹೋಗೋ ಟೈಮಲ್ಲೆಲ್ಲ ಮುಗ್ದೋಗಿತ್ತು ಅಂತ ಹೇಳಿಬಿಟ್ಟು ಬರೋಷ್ಟರೊಳಗೆ 2 ಗಂಟೆ ಆಗಿಬಿಟ್ಟಿತ್ತು. ಸೊ ಹೊಟ್ಟೆ ಬೇರೆ ಹಸ್ತಿತ್ತು, ಬೆಳಗ್ಗೆ ಬೇಗನೆ ತಿಂಡಿ ತಿಂದಿರೋದು. ಅದು ಮಂಡಕ್ಕಿ, ಇವತ್ತು ಬೆಳಗ್ಗೆ ಮಂಡಕ್ಕಿ ಒಗ್ಗರಣೆ ಮಂಡಕ್ಕಿ ಮಾಡ್ತಾರಲ್ಲ, ಸೊ ಅದು ಮಾಡ್ಕೊಂಡು ತಿನ್ಕೊಂಡಿದ್ವಿ. ತುಂಬಾ ಹಸಿವಾಗಿಬಿಟ್ಟಿತ್ತು, ಅದಕ್ಕೋಸ್ಕರ ಪಾಕಶಾಲೆಯಲ್ಲಿ ಊಟ ಮಾಡ್ಕೊಂಡು ಬಂದ್ವಿ ಮೀಲ್ಸು. ಸೊ ಅದು ಏನು ಜಾಸ್ತಿ ಇಲ್ಲ, 80 ರುಪೀಸ್ ಅಷ್ಟೇ. ಸೊ ಇಬ್ಬರು ತೊಗೊಂಡು ಊಟ ಮಾಡಿಕೊಂಡು ಪುರಿ ಊಟ ಮಾಡಿಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು ದೇವಸ್ಥಾನಕ್ಕೆ ಹೋಗಿದ್ದು. ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ತೊಗೊಂಡಿರೋ ಫೋಟೋಸ್ನೆಲ್ಲ ನಿಮಗೆ ನಾನು ಶೇರ್ ಮಾಡ್ತೀನಿ, ನೋಡಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೆ. ಫ್ರೆಂಡ್ಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ರಿ. ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಮರಿಬೇಡಿ. ಮತ್ತೆ ಹೊಸರ ಜೊತೆ ಮತ್ತೆ ಸಿಗ್ತೀನಂತ ನಮಸ್ಕಾರ, ಬಾಯ್ ಬಾಯ್.